ನಮ್ಮ ಅಭ್ಯರ್ಥಿ ಆಗಿದ್ದಂತ ಚಂದ್ರಶೇಖರ್ ಅವ್ರನ್ನ, ಚಂದ್ರು ಅವ್ರನ್ನ, ಸ್ಟಾರ್ ಚಂದ್ರು ಅವ್ರನ್ನ ಭೇಟಿ ಮಾಡೋಣ ಅಂತ ನಾನು, ನರೇಂದ್ರ ಸ್ವಾಮಿ, ನಮ್ಮ ಉದಯ, ರವಿ, ರವಿರ್ಗೌಡ ಮತ್ತು ದಿನೇಶ್ ಗುಳಿಗೌಡ ಎಲ್ಲರೂ ಹೋಗಿದ್ದು ಅವ್ರ ಮನೆಯಲ್ಲಿ ಮಾತಾಡಿಸಿ ಕಾಫಿ ಕುಡ್ದು, ಹಾಗೆ ಡಿ ಕೆ ಸುರೇಶ್ ಅವರು ಮಾತಾಡ್ಸೋಣ ಅಂತೇಳಿ ಬಂದು ಅವ್ರನ್ನು ಮಾತಾಡಿಸಿ, ಅಲ್ಲಿಂದ ನಮ್ಮ ಉಪಮುಖ್ಯಮಂತ್ರಿಗಳು, ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು ಮನೆಯಲ್ಲಿದ್ದಾರೆ ಎಂದು ಅವರನ್ನು ಮಾತಾಡಿಸಿ ಸೌಜನ್ಯದ ಭೇಟಿ ನಿರೀಕ್ಷೆ ಮಾಡಿರಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ, ನಿರೀಕ್ಷೆ ಮಾಡಿರಲಿಲ್ಲ. ನಾವು ಹಳದಿ ತೂರ್ತಕ್ಕಂಥ ಪರಿಸ್ಥಿತಿ ರಿಸಲ್ಟ್ ಬಂದಿಲ್ಲ. ರಿಸಲ್ಟು ನಮ್ಮನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮೀರಿ ಭಾಳ ದೊಡ್ಡ ಪ್ರಮಾಣದ ಸೋಲಾಗಿದೆ. ಜನರ ತೀರ್ಪಿಗೆ ನಾವೆಲ್ಲರೂ ತಲೆಬಾಗ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ, ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಜನರು ಯಾಕೆ ನಮ್ಮನ್ನು ಈ ರೀತಿ ಸೋಲ್ಸಿದ್ದಾರೆ ಅನ್ನೋ ಚಿಂತೆ ಮಾಡೋದು, ಯೋಚನೆ ಮಾಡೋದು, ವಿಮರ್ಶೆ ಮಾಡಬೇಕಂತದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. 24 ಗಂಟೆಲೇ ನಾವು ವಿಮರ್ಶೆ ಮಾಡಿ ಉತ್ತರ ಕೊಡ್ತಕ್ಕಂಥದ್ದು ಆ ಥರ ಅನ್ನಿಸುತ್ತೆ. ಅದರಿಂದ ಜನರು ಏನು ತೀರ್ಪು ಮಾಡಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಮೈತ್ರಿ ಆಗಿದೆಯೋ, ಆಡಳಿತ ವಿರುದ್ಧ ಓಟ್ ಕೊಟ್ಟಿದ್ದಾರೋ, ಕಮ್ಯುನಿಟಿ ಅಂತ ಕೊಟ್ಟಿದ್ದಾರೋ, ಅಥವಾ ಅವರ ಭರವಸೆಗಳ ಮೇಲೆ ಕೊಟ್ಟಿದ್ದಾರೋ, ಈಗ ಯಾರೋ ಹೇಳಿದ್ರು ನಿಮ್ಮ ಮಾಧ್ಯಮ ಸ್ನೇಹಿತರೆ ಕಾವೇರಿ ಅಂತ, ಕಾವೇರಿ ಇಶ್ಯೂಗೆ ಅಂತ. ಕಾವೇರಿ ಇಶ್ಯೂ ಮುಗಿದೋಗಿರೋ ಅಧ್ಯಾಯ, ಈಗ ಹೊಸದಾಗಿ ಓಪನ್ ಮಾಡಲಿಕ್ಕೆ ಸದ್ಯ ಪರಿಸ್ಥಿತಿನಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಈಗೇನಿದ್ರೂ ಕಮಿಟಿ ರಚನೆ ಆಗಿದೆ, ಕಮಿಟಿಯಿಂದನೇ ಮಾಡಬೇಕಾಗತ್ತೆ. ಬಟ್ ಯಾವ್ಯಾವ ಕಾರಣಕ್ಕೆ ಓಟ್ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡೋಣ, ಟೈಮ್ ತೊಗೊಳ್ಳೋಣ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. ಗ್ಯಾರಂಟಿಯನ್ನು ಪರವಾಗಿ ಜನ ನಿಂತಿಲ್ಲ ಅನ್ನೋದು ಸಹಜವಾಗಿದೆ. JDSನವ್ರಿಗೆ, BJPಯವ್ರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರೆತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಇಲ್ಲ. ನಾವೀಗ ಅದು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಪಕ್ಷ ಎಲ್ಲವೂ ಸೇರಿ ತೀರ್ಮಾನ ಮಾಡಿರೋ. ಈಗ ಖರ್ಗೆಯವರು, ರಾಹುಲ್ ಗಾಂಧಿಯವರು, ACC ಮತ್ತು KPCC ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಕೊಟ್ಟಿರೋದು. ಒಂದು ಸೋಲು ಗೆಲುವಿನ ಮೇಲೆ ನಮ್ಮ ಕಾರ್ಯಕ್ರಮಗಳನ್ನ, ಅಭಿವೃದ್ಧಿಯನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ನಮಗೆ 136 ಜನ ಮ್ಯಾಂಡೇಟ್ರಿ ಕೊಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಆವಾಗ ಕೊಟ್ಟ ಭರವಸೆಯನ್ನು ನಾವು ಜಾರಿಗೊಳಿಸಿದ್ದೀವಿ. ಇವತ್ತು ಪಾರ್ಲಿಮೆಂಟಲ್ಲಿ ಹಿನ್ನಡೆ ಆಯಿತು ಅಂತ ಹೇಳಿ ನಾವು ಅದನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ನಾಟ್ ರೈಟ್. ಮತ್ತು ಜೊತೆಗೆ 1 ಸೀಟಿಂದ 9 ಸೀಟಿಗೆ ನಾವು ಶಿಫ್ಟ್ ಆಗಿದ್ದೀವಿ. ಸೊ ಕರ್ನಾಟಕದಲ್ಲೂ ಸಹ ನಾವು ಲಾಸ್ಟ್ ಕಳೆದ ಬಾರಿ DK ಸುರೇಶ್ ಒಬ್ಬರೇ MP ಆಗಿದ್ದು, ಈಗ 9 ಗೆದ್ದಿದ್ದೀವಿ, 8+ ಆಗಿದೆ. ವೋಟಿಂಗ್ ಪರ್ಸೆಂಟೇಜು 3% ಜಾಸ್ತಿ ಇದೆ. ನಮ್ಮ ಹಳೆ ಮೈಸೂರಿನಲ್ಲಿ ನಮಗೆ ಹೆಚ್ಚು ಹೈದರಾಬಾದ್, ಮುಂಬೈ, ಕರ್ನಾಟಕ ಮತ್ತು ಹಳೆ ಮೈಸೂರಿನಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಹಿನ್ನಡೆ ಆಗಿದೆ. ನೋಡೋಣ, ಕೂತು ಯೋಚನೆ ಮಾಡ್ತೀವಿ, ವಿಮರ್ಶೆ ಮಾಡೋಣ.